ಅರೆ ನನ್ನ ಬಾಟಲ್ ಸರಿಯಾಗಿ ಎಲ್ಲ ಹೊಡೆದಾಕ್ತಾವ್ರೆ ಎಲ್ಲ ಬಾಟಲ್ ಹೊಡೆದ್ರಿ. ಲೇ ಮಗ, ಇವತ್ತು ನಮ್ಮ ಅಜ್ಜ ನಿಶ್ಚಿತಾರ್ಥ ತುಂಬಾ ಗ್ರ್ಯಾಂಡ್ ಆಗಿ ನಡೆದಿತ್ತು. ಹೌದಾ? ಪಾರ್ಟಿ ಮಾಡ್ಕೊಳ್ಳಿ ಬೈದಿಲೆ ಮಾವ ಹೇಳ್ತೀರಾ? ಇಲ್ಲಿಂದ ನಿನ್ನ ದೃಶ್ಯ ಶುರುವಾಯ್ತು, ನಿನ್ನ ಡೈವರ ಕೂಡ ಚೇಂಜ್ ಆಯ್ತು. ಹೋಗ್ ಥ್ಯಾಂಕ್ಸ್ ಕಣ್ಲೆ. ಲೋ ರಾಮರಾವ್, ಇವ್ರ ಮಾವ ಯಾರ ಗೊತ್ತಾ? ರಾಮನಗರದ ಕೋಟೇಶ್ವರರಾವ್ ಅಂತೇಳಿ, ದೊಡ್ಡ ಕೋಟ್ಯಾಧೀಶ್ವರ ಬಿಡು. ಅಬ್ಬಾ, ರಾಮನಗರ ಮತ್ತೆ ಊರೇ ಕೋಟೆ? ರಾಮನಗರ ಕೋಟೇಶ್ವರಾವ ಮಂತನ ಕಿರ ಅಂತ ಹೇಳಿದ್ನ? ಕುಡ್ದು ತಲೆ ಕೆಟ್ಟಿದ್ಯಾ? ನನಗೆ ಇರೋದಲ್ಲ, ನಿನ್ನ ಮಾವ ಬಗ್ಗೆ ನಿನಗೆ ಗೊತ್ತಾದ್ರೆ ನೀನು ಹುಟ್ಟಿದಾಗಲಿದ್ದ ಕುಡಿದಿದ್ದೆಲ್ಲ ಅಷ್ಟು ಹೇಳ್ದಾಗುಡುತ್ತೆ. ಏನೋ ಅದು? ಲೇ, ನೀವೆಲ್ಲ ಅನ್ಕೊಂಡಿರೋ ತರ ನಿಮ್ಮ ಮಾವ ದೊಡ್ಡ ಕೋಟೇಶ್ವರಾವಲ್ಲ, ಊರೆಲ್ಲ ಸಾಲ ಮಾಡಿರೋ ದೊಡ್ಡ ಶನೀಶ್ವರಾವ್. ಹೇ, ಸಣ್ಣ ಹುಡುಗ ಕೇಳಿದ್ರೆ ಹೇಳ್ತಾನೆ ಅವನೇ ದೊಡ್ಡ ಸಾಲಗಾರ ಅಂತೇಳಿ, ಪ್ರತಿಯೊಬ್ಬರತ್ರ ಸಾಲ ಮಾಡಿದಲ್ಲಿ ಅವನ ಬಗ್ಗೆ ಕ್ಲಾರಿಟಿ ತಿಳ್ಕೊಂಡು ಬರ್ಬೇಕಲ್ಲಿ. ಏನಿಲ್ಲ, ನೀವೆಲ್ಲ ನೋಡ್ತಿದ್ರೆ ಬ್ಯಾಡ್ ಲಕ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ತರ ಇದೀಯ. ನಿನ್ ಮದುವೆ ಮಾಡ್ಕೊಂಡು ನೀನ್ ಸಾಲ ತೀರ್ಸ್ಕೊಳ್ಬೇಕು ಅನ್ಕೊಂಡ್ರೆ ಅವನ್ ಮಗಳ ಮದುವೆ ಮಾಡ್ಕೊಂಡು ಅವನ್ ಸಾಲ ತೀರ್ಸ್ಕೊಳ್ಬೇಕು ಅನ್ಕೊಂಡಿದ್ದಾನೆ. ಅಂದ್ರು ಆಸ್ತಿ ಎಲ್ಲ ಹೇಗೋಯ್ತು? ಹೋಗಿಲ್ಲ, ಕಳ್ಕೊಂಡಾನೆ. ಯಾರು? ನಿನ್ ಮಾವಲೆ. ನಿನ್ ಮಾವನ್ ಫ್ಲಾಶ್ ಬ್ಯಾಕ್ ಕೇಳಿದ್ರೆ ಒಂದ್ ಸಿನಿಮಾನೇ ತೆಗಿಬೋದು. ಅಷ್ಟೇ ಯಾಕೆ, ಆ ಟೀಸರ್ ನೋಡು. ನೀನು ಅಷ್ಟೊಂದು ಮುದ್ದಾಗಿ ಕೇಳಬೇಡ್ರಿ, ಉಸಿರಾಡ್ತಾ ಇಲ್ಲ ಇಲ್ಲಿ, ಜೋರಾಗಿ ಬಿತ್ತೇನೆ. ಮೆತ್ತಗೆ ತಗಲಿದೆ. ತಗೋ, ಈ 10,000 ತಗೊಂಡು ಬೆಣ್ಣೆ ಹಚ್ಕೋ, ಅದೇ ಹೋಗುತ್ತೆ. ಸರಿ, ಬರ್ಲಾ? ಹೇ, ನಮ್ಮ ಬಾವ ಬಂದೋನೆ. ಎನ್ ಬಾವಾ, ಈ ನಡುವೆ ಬರ್ತಾ ಇಲ್ಲ? ಗಾಳಿ ಇಲ್ಲ ಅಂತ ಬರ್ತಾ ಇಲ್ಲ ಬಿಡೆ. ಅಷ್ಟೇನಾ, ಹೊಸ ಕಂಪನಿ ನೋಡ್ಕೊಂಡ? ನೀವೆಲ್ಲರೂ ಇಷ್ಟು ಹೊಸ ಹೊಸ ಅಂದಗಳು ತೋರಿಸ್ತಾ ಇದ್ರೆ ಹೊಸ ಕಂಪನಿ ಸಾಕೆ ನಮ್ಗೆ. ಬಾವಾ, ಅದು ಹೊಸ ಗಾಡಿ. ಏನೆಲ್ಲರೂ ಡಲ್ ಆಗಿದ್ದೀರಾ? ಬನ್ನಿ, ದುಡ್ಡು ತಗೊಳ್ಳಿ. ನೀ ಬರೆ, ತಗೋ ತಗೋ. ಅದೇನು, ಎಲ್ಲರಿಗೂ ದುಡ್ಡು ಕೊಟ್ಟಿದ್ದೀರಾ? ನಾವಿಬ್ರು ಒಳಗೆ ಹೋಗಿ ನಾವಿಬ್ರು ಮಾತ್ರ ಹಬ್ಬ ಮಾಡ್ಕೋಬಾರ್ದೆ, ಇವರೆಲ್ಲರೂ ಕೂಡ ಹಬ್ಬ ಮಾಡ್ಕೋಬೇಕು, ಅದು ಆನಂದ ಅಂದ್ರೆ. ನಡಿ. ನಮ್ ಗೌಡ್ರು ಬಂದಾರೆ. ಗೌಡ್ರಿ ಕೂಡ ಎಲೆ ಹಾಕೋ. ಅಬ್ಬಾಬಾಬಾ, ಸೂಪರ್ ಇದೆ ಕಣ್ರಿ. 1, 2, 3 ಜೊತೆ ಎಲೆ ಇದೆ. ಲೈಫ್ಗಳಿದೆ ಸರಿ. ಮತ್ತೆ ಜೋಕರ್ ಇಲ್ಲಿ? ಅಯ್ಯೋ, ಅಲ್ಲಿ ಆಟನೇ ಮುಗ್ದೋದ ಮೇಲೆ ಇನ್ನು ಜೋಕರ್ ಹಾಕ್ಬೇಕ್ರಿ. ಅಯ್ಯೋ, ಜೋಕರ್ ಇಲ್ದೇನೆ ಆಟ ಹೇಗಾಗುತ್ತೋ ಜೋಕರ್ ನಾಯಿ? ಆದ್ರೂ ಆಟ ಅಂದ್ಮೇಲೆ ಗೆಲ್ಲು ಸೋಲುಗಳು ಇರುತ್ತೆ. ಆಡೋ ಪ್ರತಿ ಸಲ ನಾವೇ ಗೆಲ್ಬೇಕು ಅನ್ಕೋಬಾರ್ದು, ಎಲ್ರಿಗೂ ಅವಕಾಶ ಕೊಡ್ಬೇಕಲ್ವೇನೋ. ಈ ಆಡದಿಂದ ನಮ್ಗೆ 11 ಲಕ್ಷ ಲಾಸು. ಪರವಾಗಿಲ್ಲ ಕಣೋ, ನಮ್ಮೋರಲ್ವಾ, ಹಬ್ಬ ಮಾಡ್ಕೊಟ್ರು. ನೀವು ದೇವರಯ್ಯ ಕಲಿ, ನೀ ಸತ್ತೋಗಿ ಎಲ್ಲಿದೆಯೋ ಕಾಣೆ. ನೀನು ದೇವತೆ ಕಣಮ್ಮ. ನೀನು ಜೀವ ಸಹಿತ ಇದ್ದಿದ್ರೆ ಈ ಅನಾಚಾರನ ನೀನು ಕಣ್ಣಾರೆ ನೋಡಕ್ ಆಗ್ತಿರಲ್ಲ ಮ ತಾಯಿ. ನೀನ್ ನೋಡಕ್ ಆಗ್ತಿರಲ್ಲ ಮ ತಾಯಿ. ಅಣ್ಣ ಹೇಳಮ್ಮ, ಈ ಅವನಿಗೆ ಹೆಸರು ತನಕ ನಾನು ಹೇಳ್ತೀನಿ ಅಂತ ಸೇರಿಸ್ತಾ ಇಲ್ಲ. ನಮ್ಮ ಹೆಂಗಸು ನಾನು ಒಪ್ಕೊಂತಲ್ಲ ಮಣಿ. ಇವನು ಕೂಡ ಯಜಮಾನರ ಹೆಸರಿಟ್ರು ಕೋಟೇಶ್ವರಾವ್ ಅಂತ. ಹೌದಾ? ಆಗ ದಣಿಗಳು ಅವ್ರ ಹೆಸರಿಟ್ರು, ಈಗ ಇವನ್ಗೂ ಹೆಸರಿಡ್ಬೇಕಾ? ದಣಿಗಳ ಹೆಸರಿಡ್ಬೇಕಾ? ಹೆಸರಿಡ್ಬೇಕಾ? ದಣಿಗಳು ಮಾಡ್ರು, ಬನ್ನಿ ಬನ್ನಿ ಬನ್ನಿ. ನಮಸ್ತೆ ನಮಸ್ತೆ ದಣಿಗಳು, ನಮಸ್ತೆ ನೋಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಗುನ ನಿಮ್ಗೆ ತೋರ್ಸೋಣ ಅಂತ ಬಂದೆ. ಒಳ್ಳೆ ಹೆಸರು ನೋಡಿ, ನೀವೇ ಹೆಸರಿಡಿ. ಶ್ರೀಕೃಷ್ಣ ತರ ಇದ್ದಾರೆ, ಕೃಷ್ಣ ಅಂತ ಹೆಸರಿಡೋಣ. ಕೃಷ್ಣಪ್ಪ ಆಗ ಅವನಿಗೂ ಹೆಸರಿಟ್ಟಿದ್ರಂತ, ಈಗ ಇವನಿಗೂ ಹೆಸರಬೇಕಂತ ಬಂದಿದ್ದಾರೆ. ಅಲ್ಲ ಕಣೋ ಪಿ, ನಮ್ಮ ಸ್ಮಿತಾ ಗಂಡ ದುಬೈಯಿಂದ ಬಂದ. ನನ್ನ ನೋಡಿ ನೋಡ್ದಾಗ ಹೋಗ್ತಿದ್ದಾನೆ. ಅಯ್ಯೋ, ಈ ಕರ್ಮದ ನನ್ನ ಕಣ್ಣಲ್ಲಿ ನೋಡ್ಲಾರೆ, ನಾನು ಎಲ್ಲಾದ್ರೂ ಹೊಡ್ಬಿಡ್ತೀನಿ. ಅಯ್ಯೋ, ಲೇ, ಎಲ್ಲಿಗೆ ಹೋಗ್ತಿದ್ಯೋ? ನನ್ನ ಕೈಲಿ ಆಗಲ್ಲ ರೀ, ನಿಮ್ಮ ಹತ್ರ ಕೆಲಸ ಮಾಡೋಕ್ಕಾಗಲ್ಲ. ಮತ್ತೆ ತೋಟದಲ್ಲಿ ಮತ್ತೆ ಮನೆಯಲ್ಲಿ ಜಂಪ್ ಜಪ ಅಂತ ಮಾಡ್ತಾನೆ ಇರ್ತೀರಾ. ಜಮ್ ಜಮ 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 ಅಂತ ಸಿನಿಮಾದಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ, ಆದರೆ ಮನೆ ಒಳಗಡೆ ಪಕ್ಕದಲ್ಲಿದ್ದು ಇವೆಲ್ಲ ನೋಡ್ಬೇಕಂದ್ರೆ ಅಸಹ್ಯವಾಗುತ್ತೆ. ಲೇ ಇಲ್ವಾ,
ನನ್ ಬಾಧೆ ನಿನ್ಗೇನ್ ಗೊತ್ತೋ? ಹೆಂಡತಿ ಇಲ್ದಿರೋ ಫೀಲಿಂಗು ನಿಂಗೆ ಅರ್ಥ ಆಗಲ್ಲ ಬಿಡು. ನೋಡು ನೋಡ ಬೆಲ್ಲ, ನಿಂದೇ ಆದ್ರೆ ನಾನೇ ನೋಡುತ್ತೆ. ಬದನೆಕಾಯಿ ಮಾವ ಬೇಗ ಬನ್ನಿ. ಆ ಬಂದೆ ಬಂದೆ. ನನ್ ನೋಡಿದ ತಕ್ಷಣ ಇವ್ರು ತಡ್ಕೊಳ್ಳಲ್ಲ, ಪ್ರೀತಿ. ಸರಿ, ನೀನು ಹೋಗಿ ಲೆಕ್ಕಾಚಾರ ನೋಡ್ಕೋ ಹೋಗು. ಆ ಲೆಕ್ಕಾಚಾರಗಳೆಲ್ಲ ಬಿಡಿ, ನಾನು ನೋಡ್ಕೊಂತೀನಿ. ನೀವು ಮೊದ್ಲೋಗಿ ಆ ಲೆಕ್ಕಾಚಾರ ಮುಗಿಸ್ಕೊಂಡು ಬನ್ನಿ, ಆಮೇಲೆ ನಾನು ನೋಡ್ಕೊತೀನಿ. ಬರ್ತೀನಿ ಬಿಡು, ನೀನು ಹೋಗು. ಇದು ಓನ್ಲಿ ಫಸ್ಟ್ ಲುಕ್ಕೆ ಸಿನಿಮಾ ಬೇರೆ ಲೆವೆಲ್.